ಎಲ್ಲರಿಗೂ ನಮಸ್ಕಾರ, ಸಬಿರುಚಿಗೆ ಸ್ವಾಗತ. ನಾನಿವತ್ತು ಬಿಸ್ಕಿಟ್ ವಡ ಮಾಡ್ತಾ ಇದ್ದೀನಿ. ಇದು ಕೊಡಗು ಸ್ಪೆಷಲ್ ಆಗಿ ನಾವು ಈ ತಿಂಡಿಯನ್ನು ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನಾನು ಖಾರನೂ ಮಾಡಿದ್ದೀನಿ, ಸ್ವೀಟು ಮಾಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಸಂಜೆ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಇದು. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಈ ವಡೆ ಮಾಡಲಿಕ್ಕೆ ವಡ ಬಿಸ್ಕೆಟ್ ಅಂತಲೇ ಸಿಗುತ್ತೆ. ನಾನಿಲ್ಲಿ ಮಾರಿ ಬಿಸ್ಕೆಟಲ್ಲಿ ಈ ವಡಾನ ಮಾಡ್ತಾ ಇರೋದು. ಒಂದು 20 ಮಾರಿ ಬಿಸ್ಕೆಟ್ ತಗೊಂಡಿದ್ದೀನಿ. ಅರ್ಧ ಕೆ ಜಿ ಆಗುವಷ್ಟು ಮೈದಾ ಹಿಟ್ಟನ್ನು ಚೆನ್ನಾಗಿ ಈ ಥರ ಜರಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಎಲ್ಲವನ್ನು ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ಒಂದೆರಡು ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸೋಡಾ ಕೂಡ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಿಲ್ಲದಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಬೋಂಡ ಎಲ್ಲ ಮಾಡ್ಕೊಳ್ತೀವಿ ನೋಡಿ, ಆ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇವಾಗ ನೋಡಿ, ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಇಟ್ಬಿಡೋಣ. ಇವಾಗ ನೋಡಿ, ಒಂದು ಅರ್ಧ ಗಂಟೆ ಹಾಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಬ್ಬಿದೆ ಇದು. ಚೆನ್ನಾಗಿ ಒಮ್ಮೆ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ತಗೊಂಡಿರುವಂಥ ಬಿಸ್ಕೆಟನ್ನು ಇದ್ರ ಒಳಗಡೆ ಹಿಂಗೆ ಹದ್ಕೊಂಡು ಬಿಸಿಯಾಗಿರುವಂಥ ಎಣ್ಣೆಗೆ ಬಿಡೋಣ ಇದನ್ನು. ಇದು ಹಾಕಿದ್ದೆ ಸ್ವಲ್ಪ ಮೇಲ್ಗಡೆ ಇದು ಬಂದ್ಬಿಡುತ್ತೆ ನೋಡಿ, ಮೇಲ್ಗಡೆನೇ ತೇಲುತ್ತೆ ಇದು. ಸ್ವಲ್ಪ ಹೊತ್ತಲ್ಲೇ ಬಿಸಿಯಾಗಿರುವ ಎಣ್ಣೆಗೆ ಹಾಕಿದ್ರೆ ಆಮೇಲೆ ಇದನ್ನು ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಉಬ್ಬಿದೆ ನೋಡಿ, ಎರಡೂ ಸೈಡು ಇದು ಚೆನ್ನಾಗಿ ಒಳ್ಳೆ ಕಲರ್ ಬರಬೇಕು. ಅಷ್ಟರವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಾಡ್ತಾ ಇರೋದು ಇದು ಸ್ವೀಟು. ಇನ್ನು ನೋಡಿ, ಈ ಕಲರ್ ಬಂದಿದೆ. ಗೋಲ್ಡನ್ ಕಲರ್ ಬಂದರೆ ಸಾಕು. ಇವಾಗ ಇದನ್ನೆಲ್ಲ ತೆಗೆದುಬಿಡೋಣ. ಸ್ವೀಟ್ ಬಿಸ್ಕೆಟ್ ವಡ ಇಲ್ಲಿ ರೆಡಿಯಾಗಿದೆ ನೋಡಿ. ಇವಾಗ ನಾವು ಖಾರ ಬಿಸ್ಕೆಟ್ ಮಾಡ್ಕೊಳ್ಳೋಣ. ಇವಾಗ ನಾವು ಕಲಸಿ ಇಟ್ಕೊಂಡಿರುವ ಹಿಟ್ಟಿದೆಯಲ್ಲ, ಅದಕ್ಕೇ ನಾನು 1.5 ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ಇದನ್ನು ಸಪ್ರೇಟಾಗಿ ಮಾಡಿಕೊಂಡ್ರೂ ಅಷ್ಟೇ. ಖಾರ ಮಾಡಬೇಕಾದ್ರೆ ನೀವು ಸ್ವೀಟ್ ಸೇರಿಸಲೇಬೇಕು, ಆವಾಗಲೇ ಅದು ಚೆನ್ನಾಗಿರೋದು. ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಖಾರದ ಪುಡಿ ಹಾಕ್ಕೊಂಡು. ಇವಾಗ ನೋಡಿ, ನಿಮಗೆ ಉಪ್ಪು ಸ್ವಲ್ಪ ಕಡಿಮೆ ಆದರೆ ನೀವು ಸೇರಿಸ್ಕೋಬೋದು. ಇಲ್ಲಿ ಎಣ್ಣೆ ಬಿಸಿಯಾಗಿದೆ ನೋಡಿ, ಅದಕ್ಕೇ ನಾನು ಬಿಸ್ಕೆಟನ್ನು ಈ ಥರ ಚೆನ್ನಾಗಿ ಥರ ಅದ್ಕೊಳ್ಳೋಣ. ಇವಾಗ ಒಂದೊಂದೇ ಬಿಸ್ಕೆಟನ್ನು ಎಣ್ಣೆಗೆ ಬಿಟ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಈ ಥರ ಚೆನ್ನಾಗಿ ಉಬ್ಬಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಕಲರ್ ಬಂದರೆ ಸಾಕು ಇದು. ನೋಡಿ, ಒಳ್ಳೆ ಕಲರ್ ಕೂಡ ಬಂದಿದೆ. ಬಿಸ್ಕೆಟ್ ವಡ ಇಲ್ಲಿ ರೆಡಿಯಾಗಿದೆ ನೋಡಿ, ಖಾರದ್ದು. ತುಂಬ ಚೆನ್ನಾಗಿರುತ್ತೆ, ನೀವೊಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಬಿ.